ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಪರಿಸರ ಅಧ್ಯಯನದ ಮಣ್ಣಿನಲ್ಲಿ ನಡೆಯೋಣ ಎಂಬ ಪಾಠದ ಮೂರನೇ ಭಾಗಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಕಳೆದ ತರಗತಿಯಲ್ಲಿ ನಾವು ಅನೇಕ ಪ್ರಯೋಗಗಳನ್ನು ಮಾಡಿದ್ದೇವೆ. ಎಲ್ಲ ಪ್ರಯೋಗಗಳನ್ನು ನೀವು ಮಾಡಿ ಆ ಪ್ರಯೋಗದ ಟಿಪ್ಪಣಿಯನ್ನು ಬರೆದಿದ್ದೀರಾ? ನಿಮ್ಮ ಹಾಗೆ ಇವರು ಕೂಡ ಪ್ರಯೋಗವನ್ನು ಮಾಡಿ ನನಗೆ ಕಳುಹಿಸಿಕೊಟ್ಟಿದ್ದಾರೆ ನೋಡಿ. ನಮಸ್ತೆ, ನನ್ನ ಹೆಸರು ಶರತ್. ನಾನೀಗ ಒಂದು ಪ್ರಯೋಗವನ್ನು ಮಾಡಿ ತೋರಿಸುತ್ತೇನೆ. ಒಂದು ಗಾಜಿನ ಗ್ಲಾಸಿನಲ್ಲಿ ಅರ್ಧದಷ್ಟು ನೀರು ತೆಗೆದುಕೊಳ್ಳಬೇಕು. ನಂತರ ನೀರಿಗೆ ಒಂದೆರಡು ಮಣ್ಣಿನ ಗಟ್ಟಿಗಳನ್ನು ಹಾಕಬೇಕು. ಗುಳ್ಳೆಗಳು ಮೇಲಕ್ಕೆ ಬರುವುದು ಕಾಣುತ್ತಿದೆಯಲ್ಲವೇ? ಈ ಗುಳ್ಳೆಗಳು ಎಲ್ಲಿಂದ ಬಂದವು? ಮಣ್ಣಿನ ಗಟ್ಟಿ ನೀರಿಗೆ ಬಿದ್ದಾಗ ಅದರ ಒಳಭಾಗಕ್ಕೆ ನೀರು ಪ್ರವೇಶಿಸುವುದು. ಮಣ್ಣಿನ ಗಟ್ಟಿಯಲ್ಲಿರುವ ವಾಯುವಿಗೆ ಇರಲು ಸ್ಥಳ ಸಾಕಾಗುವುದಿಲ್ಲ. ಆಗ ವಾಯು ಗುಳ್ಳೆಗಳಾಗಿ ಹೊರಬರುವುದು. ಇದರಿಂದ ಮಣ್ಣಿನ ಗಟ್ಟಿಗಳಲ್ಲೂ ವಾಯುವಿದೆ ಎಂದು ತಿಳಿಯಬಹುದು. ಧನ್ಯವಾದಗಳು. ನಾನು ಕ್ಯಾರೋಲ್ ಲಿಶಾ ಡಿಸೋಜಾ. ಇಂದು ನಾನು ಮಣ್ಣು ಮತ್ತು ನೀರಿನ ಪ್ರಯೋಗವನ್ನು ಮಾಡಿ ತೋರಿಸಲಿದ್ದೇನೆ. ಬೇಕಾದ ವಸ್ತುಗಳು: ಮೂರು ರಂಧ್ರಗಳಿರುವ ಗೆರಟೆಗಳು, ಮೂರು ಗಾಜಿನ ಗ್ಲಾಸುಗಳು, ಕೆಂಪು ಮಣ್ಣು, ಗದ್ದೆಯ ಮಣ್ಣು, ಹೊಯ್ಗೆ ಮಣ್ಣು, ಹತ್ತಿ ಗ್ಲಾಸು, ನೀರು, ಮಾಡುವ ವಿಧಾನ: ಗೆರಟೆಯ ರಂಧ್ರದೊಳಗೆ ಹತ್ತಿಯನ್ನು ಇರಿಸುವುದು, ಗಾಜಿನ ಗ್ಲಾಸಿನ ಮೇಲೆ ಗೆರಟೆಗಳನ್ನು ಇರಿಸುವುದು. ಮೊದಲನೆಯ ಗೆರಟೆಗೆ ಕೆಂಪು ಮಣ್ಣು, ಎರಡನೆಯ ಗೆರಟೆಗೆ ಗದ್ದೆಯ ಮಣ್ಣು, ಮೂರನೆಯ ಗೆರಟೆಗೆ ಹೊಯ್ಗೆ ಮಣ್ಣು, ಎಲ್ಲ ಗೆರಟೆಗಳಿಗೆ ಸಮಾನ ಪ್ರಮಾಣದಲ್ಲಿ ನೀರನ್ನು ಎರೆಯುವುದು.
ಎಲ್ಲ ನೀರು ಗ್ಲಾಸಿನ ಒಳಗೆ ಬೀಳುವವರೆಗೆ ನಿರೀಕ್ಷಣೆ ಮಾಡುವುದು. ಈಗ ಒಯ್ಗೆ ಮಣ್ಣಿನಿಂದ ಜಾಸ್ತಿ ನೀರು ಗ್ಲಾಸಿಗೆ ಬಿದ್ದಿದೆ. ಕೆಂಪು ಮಣ್ಣಿನಿಂದ ಕಡಿಮೆ ನೀರು ಗ್ಲಾಸಿಗೆ ಬಿದ್ದಿದೆ. ಕೆಂಪು ಮಣ್ಣಿಗೆ ಹೆಚ್ಚು ನೀರನ್ನು ಹೀರುವ ಸಾಮರ್ಥ್ಯ ಇದೆ ಎಂದು ಈ ಪ್ರಯೋಗದಿಂದ ನಮಗೆ ತಿಳಿಯಿತು. ಪ್ರಯೋಗವನ್ನು ಮಾಡಿದ ಎಲ್ಲರಿಗೂ ಅಭಿನಂದನೆಗಳು. ನೋಡಿ ಮಕ್ಕಳೇ, ಅನೇಕ ವರ್ಷಗಳು ಬೇಕು ಈ ಮೇಲ್ಮಣ್ಣು ಉಂಟಾಗಲು. ಹೀಗೆ ಮಳೆಗೆ ಮೇಲ್ಮಣ್ಣು ಹರಿದು ಹೋದರೆ ಏನಾದೀತು? ನಮ್ಮ ಕೃಷಿಗೆ ಬೇಕಾದ ಮಣ್ಣು ಲಭಿಸದು, ಹೌದಾ? ಮಣ್ಣು ಇಲ್ಲದಿದ್ದರೆ ನಮಗೆ ಕೃಷಿ ಮಾಡಲು ಸಾಧ್ಯವಿಲ್ಲ. ಅದರಿಂದ ಅನೇಕ ಕಷ್ಟಗಳನ್ನು ನಾವು ಅನುಭವಿಸಬೇಕಾಗಿ ಬರಬಹುದು. ನೀವು ಇಳಿಜಾರು ಪ್ರದೇಶಗಳನ್ನು ನೋಡಿದ್ದೀರಾ? ಇಳಿಜಾರು ನೋಡಿದ್ದೀರಲ್ವಾ? ಆ ಪ್ರದೇಶಗಳಲ್ಲಿ ಹೇಗೆ ಕೃಷಿ ಮಾಡುತ್ತಾರೆ? ನಮಗೆ ಗೊತ್ತು, ಇಳಿಜಾರು ಪ್ರದೇಶಗಳಲ್ಲಿ ಮಣ್ಣು ಕೊಚ್ಚಿ ಹೋಗುವ ಸಾಧ್ಯತೆ ಹೆಚ್ಚು. ಹಾಗಿದ್ರೆ ಅಲ್ಲಿ ಮಣ್ಣು ಕೊಚ್ಚಿ ಹೋಗದಂತೆ ಹೇಗೆ ಕೃಷಿ ಮಾಡುತ್ತಾರೆ ನೋಡಿ. ಮೇಲ್ಮಣ್ಣು ಕೊಚ್ಚಿ ಹೋಗದಂತೆ ತಟ್ಟು ತಟ್ಟುಗಳಾಗಿ ಕೃಷಿ ಮಾಡಲಾಗುತ್ತದೆ. ಇದನ್ನು ಟೆರೇಸ್ ಫಾರ್ಮಿಂಗ್ ಎಂದು ಕರೆಯುತ್ತಾರೆ. ಹೇಗೆ? ಇಳಿಜಾರು ಪ್ರದೇಶಗಳನ್ನು ತಟ್ಟು ತಟ್ಟುಗಳಾಗಿ ಕೃಷಿ ಮಾಡಿ ಅಲ್ಲಿ ಅವರು ಮಣ್ಣಿನ ಕೊರೆತವನ್ನು ತಡೆಗಟ್ಟುತ್ತಾರೆ. ಹೀಗೆ ತಟ್ಟು ತಟ್ಟುಗಳಾಗಿ ಕೃಷಿ ಮಾಡುವುದರಿಂದ ಮಳೆ ನೀರು ಹರಿದು ಹೋಗದೆ ಅಲ್ಲೇ ತಂಗಿ ನಿಲ್ಲುತ್ತದೆ. ಅದೇ ರೀತಿ ಮಣ್ಣು ಕೊಚ್ಚಿ ಹೋಗುವ ಸಾಧ್ಯತೆ ತುಂಬ ಕಡಿಮೆ. ಮಣ್ಣು ಕೊರೆತವನ್ನು ತಡೆಗಟ್ಟಲು ಇಂತಹ ಕೃಷಿ ರೀತಿಯು ತುಂಬ ಸಹಾಯಕವಾಗಿದೆ. ಇಲ್ಲೇನೋ ಬಿದ್ದಿದೆ ನೋಡಿ, ಒಂದು ಕವರ್ ಇದೆ, ಏನೋ ತಿಂಡಿ ಇದೆ, ಒಂದು ಕವರ್, ಇನ್ನೊಂದು ನೀರು ಕುಡಿದು ಬಿಸಾಡಿದ ನೀರಿನ ಬಾಟಲಿ. ಇದು ಯಾರು ಇಲ್ಲಿ ಬಿಸಾಡಿದ್ದು? ಯಾರಾಗಿರ್ಬೋದು? ಹಾ, ಇದು ಮಣ್ಣು ಬಿಸಾಡಿದ್ದು. ಅವನು ನೀರನ್ನು ಕುಡಿದ, ತಿಂಡಿಯನ್ನು ತಿಂದ, ಕವರನ್ನು ಮಣ್ಣಿಗೆ ಬಿಸಾಡಿದ್ದಾನೆ. ನೀವು ಕೂಡ ಹೀಗೇನಾ ಚಾಕ್ಲೇಟ್ ಕವರ್ಗಳನ್ನು, ಬಿಸ್ಕೆಟ್ ಕವರ್ಗಳನ್ನು, ನೀರನ್ನು ಹೀಗೆ ಕುಡಿದು ಹೀಗೆ ಮನುವಿನ ಹಾಗೆ ಮಣ್ಣಿಗೆ ಎಸೆಯುತ್ತೀರಾ? ಇದು ಸರಿಯೋ? ಹೀಗೆ ಬಿಸಾಡುವುದು ತಪ್ಪು. ಮಣ್ಣಿಗೆ ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಡಬಾರದು. ಕಳೆದ ತರಗತಿಯಲ್ಲಿ ಎರೆಹುಳ ಹೇಳಿದ ವಿಷಯ ನೆನಪಿದ್ಯಾ? ಮಾನವನು ಉಪಯೋಗಿಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳು ಎರೆಹುಳಗಳಿಗೆ ತುಂಬ ತೊಂದರೆಗಳನ್ನುಂಟು ಮಾಡುತ್ತದೆ. ಅವುಗಳು ಮಣ್ಣಿನಲ್ಲಿ ಮೇಲೆ ಕೆಳಗೆ ಹೋಗಿ ಸಣ್ಣ ಸಣ್ಣ ಬಿಲಗಳನ್ನು ಮಾಡುತ್ತವೆ. ಆದರೆ ಇಂತಹ ಪ್ಲಾಸ್ಟಿಕ್ ಇದ್ದರೆ ಏನಾಗ್ತದೆ? ಇದರ ಮೂಲಕ ಎರೆಹುಳಗಳಿಗೆ ಪ್ರವೇಶಿಸಲು ಸಾಧ್ಯವಿದೆಯಾ? ಅವುಗಳಿಗೆ ಬಿಲಗಳನ್ನು ಮಾಡಲು ಸಾಧ್ಯವಿದೆಯಾ? ಇಲ್ಲ ಅಲ್ವಾ? ಅದೇ ರೀತಿ ವಾಯು ಸಂಚಾರ ಕೂಡ ಆಗದು. ಹೀಗೆ ಮಣ್ಣಿನಲ್ಲಿ ಜೀವಿಸುವ ಜೀವಿಗಳಿಗೂ ತುಂಬ ಕಷ್ಟವಾಗುತ್ತದೆ. ಪ್ಲಾಸ್ಟಿಕ್ಕನ್ನು ಮಣ್ಣಿಗೆ ಬಿಸಾಡಿದರೆ ಏನು ತೊಂದರೆಯಾಗುತ್ತದೆ ಎಂದು ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯುವುದು. ಹಲೋ, ನೀನು ಎಲ್ಲಿದ್ದೀಯಾ? ಬೇಗ ಬಾ, ನಾನು ಈಗ ಬೀಚಿಗೆ ತಲುಪಿದ್ದೇನೆ. ಮನು, ನಾನು ಬರುವಾಗ ತುಂಬ ಹೊತ್ತಾಗಬಹುದು. ಮನೆಯಲ್ಲಿ ತುಂಬ ಕೆಲಸ ಇದೆ. ಅದನ್ನೆಲ್ಲ ಮಾಡಿ ಮುಗಿಸಿ ಬೇಗ ಬರುತ್ತೇನೆ. ನೀನು ಅಲ್ಲೇ ಕಾಯುತ್ತಾ ಇರು. ಓಕೆ ಓಕೆ, ಸರಿ, ನಾನಿಲ್ಲಿ ಕಾಯುತ್ತೇನೆ. ಅಯ್ಯೋ, ಇಲ್ಲಿ ನೋಡಿ, ಹೊಯಿಗೆಯ ಮೇಲೆ ಒಂದು ಬಿಸ್ಕೆಟ್ ಕವರ್. ಹೀಗೆ ಬಿಸಾಡಬಾರದೆಂದು ಟೀಚರ್ ಹೇಳಿದ್ದಾರಲ್ಲ. ಕಳೆದ ತರಗತಿಯಲ್ಲಿ ಟೀಚರ್ ಒಂದು ಪ್ರಶ್ನೆಯನ್ನು ಕೇಳಿದರು, ಮಣ್ಣಿನಲ್ಲಿ ಇದನ್ನು ಹಾಕಿದರೆ ಏನು ಸಂಭವಿಸುತ್ತದೆ ಎಂದು. ನಾನೊಂದು ಸಣ್ಣ ಪ್ರಯೋಗದ ಮೂಲಕ ಅದರ ಉತ್ತರವನ್ನು ಕಂಡುಕೊಂಡಿದ್ದೇನೆ. ನಾನು ಹೇಗೆ ಪ್ರಯೋಗವನ್ನು ಮಾಡಿದ್ದೆಂದು ಟೀಚರಲ್ಲಿ ಹೇಳಿದ್ದೇನೆ. ನನಗೆ ಅದರಿಂದ ಕೆಲವು ವಿಚಾರಗಳು ತಿಳಿಯಿತು. ಪ್ಲಾಸ್ಟಿಕ್ ಕವರುಗಳು
ಮಣ್ಣಿನಲ್ಲಿದ್ದರೆ ಅದು ಮಣ್ಣಿನಲ್ಲಿ ಬೆರೆಯದೆ ಮಣ್ಣಿನಲ್ಲಿಯೇ ಉಳಿದುಕೊಳ್ಳುತ್ತದೆ. ಆದುದರಿಂದ ನಾನು ಇನ್ನು ಮುಂದೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಡಿ ಮಣ್ಣನ್ನು ಮಲಿನಗೊಳಿಸುವುದಿಲ್ಲ. ಗೆಳೆಯರೇ, ನೀವು ಇದೇ ರೀತಿ ಮಾಡುತ್ತೀರಲ್ವಾ? ಪ್ಲಾಸ್ಟಿಕ್ ಮತ್ತು ಇತರ ವಸ್ತುಗಳು ಮಣ್ಣಿಗೆ ಉಂಟು ಮಾಡುವ ತೊಂದರೆಗಳು ಯಾವುದೆಂದು ಹೆಚ್ಚು ತಿಳಿಯಲು ನಮ್ಮ ಟೀಚರಲ್ಲಿ ಕೇಳೋಣ. ಮಕ್ಕಳೇ, ನೀವು ಕೇಳಿದ್ದೀರಲ್ವಾ? ಮನು ಒಂದು ಪ್ರಯೋಗವನ್ನು ಮಾಡಿ ಪ್ಲಾಸ್ಟಿಕ್ ವಸ್ತುಗಳು ಮಣ್ಣಿನಲ್ಲಿ ಸೇರಿಕೊಂಡರೆ ಏನು ಸಂಭವಿಸುತ್ತದೆ ಎಂಬುದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದಾನೆ. ಏನಾಗ್ತದೆ? ಪ್ಲಾಸ್ಟಿಕ್, ಪಾಲಿಸ್ಟರ್ ಬಟ್ಟೆಗಳು, ಥರ್ಮೋಕಾಲ್, ಗಾಜಿನ ಬಾಟಲಿಗಳು, ಇವುಗಳನ್ನೆಲ್ಲ ಮಣ್ಣಿಗೆ ಬಿಸಾಡಿದರೆ ಇವುಗಳು ಒಮ್ಮೆಯೂ ಮಣ್ಣಿನೊಂದಿಗೆ ಸೇರಿಕೊಳ್ಳುವುದಿಲ್ಲ, ಇವುಗಳು ವಿಲೀನಗೊಳ್ಳುವುದಿಲ್ಲ. ಎಷ್ಟು ವರ್ಷಗಳು ಕಳೆದರೂ ಅದು ಅಲ್ಲೇ ಉಳಿದುಕೊಳ್ಳುತ್ತದೆ. ಆದರೆ ತರಗೆಲೆಗಳು, ಒಣಗಿದ ಹೂಗಳು, ಕೊಂಬೆಗಳು, ಆಹಾರ ಅವಶಿಷ್ಟಗಳು ಇವೆಲ್ಲವೂ ಮಣ್ಣಿನಲ್ಲಿ ಸೇರಿಕೊಂಡರೆ ಏನಾಗ್ತದೆ? ಮಣ್ಣಿನಲ್ಲಿ ಬೇರೆತ್ತು ಮಣ್ಣಿಗೆ ಫಲವತ್ತತೆಯನ್ನುಂಟು ಮಾಡುತ್ತದೆ. ಹೌದಲ್ವಾ? ಈಗ ನಾನೊಂದು ಚಟುವಟಿಕೆಯನ್ನು ಹೇಳುತ್ತೇನೆ, ಅದನ್ನು ನೀವು ಮನೆಯಲ್ಲಿ ಮಾಡಿ ನೋಡಬೇಕು. ರೆಡಿ? ಎರಡು ಸಣ್ಣ ಹೊಂಡಗಳನ್ನು ಮಾಡಿರಿ. ಒಂದರಲ್ಲಿ ಪ್ಲಾಸ್ಟಿಕ್ ಕುಪ್ಪಿಗಳು, ಚೀಲಗಳು, ಪಾಲಿಸ್ಟರ್ ಬಟ್ಟೆಯ ಚೂರುಗಳು, ಗಾಜಿನ ತುಂಡುಗಳು, ಥರ್ಮೋಕಾಲ್ ಇವುಗಳನ್ನು ಹಾಕಿ ಮಣ್ಣಿನಿಂದ ಮುಚ್ಚಿರಿ. ಎರಡನೇ ಹೊಂಡದಲ್ಲಿ ಹಸಿರೆಲೆಗಳು, ತರಕಾರಿ ತ್ಯಾಜ್ಯಗಳು, ಕಾಗದ ಚೂರುಗಳು ಎಂಬಿವುಗಳನ್ನು ಹಾಕಿ ಮಣ್ಣಿನಿಂದ ಮುಚ್ಚಿರಿ. ಕೆಲವು ದಿನಗಳ ನಂತರ ಎರಡು ಹೊಂಡಗಳ ಮಣ್ಣನ್ನು ತೆಗೆದು ನೋಡಿರಿ, ಯಾವ ವ್ಯತ್ಯಾಸ ಕಂಡುಬರುವುದು? ಈ ಚಟುವಟಿಕೆಯನ್ನು ನೀವು ಮಾಡಿ ನೋಡುವುದು, ನಂತರ ಕಂಡುಬಂದ ವ್ಯತ್ಯಾಸವನ್ನು ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯುವುದು. ಇಲ್ಲಿ ನೋಡಿ, ಇದರಲ್ಲಿ ಯಾವುದು ಒಂದನೇ ಹೊಂಡ? ಪ್ಲಾಸ್ಟಿಕ್ಗಳು ತುಂಬಿರುವುದಾಗಿರ್ಬೋದಲ್ಲ ಒಂದನೇ ಹೊಂಡ. ಸರಿ, ನೀವು ಹೇಳಿದ್ದು ಸರಿ, ಪ್ಲಾಸ್ಟಿಕ್ಗಳು ತುಂಬಿರುವ ಹೊಂಡವಾಗಿದೆ ಒಂದನೇ ಹೊಂಡ. ಒಂದನೇ ಹೊಂಡದಲ್ಲಿ ಹಾಕಿದ ವಸ್ತುಗಳು ಮಣ್ಣಿನಲ್ಲಿ ಬೆರೆಯದೆ ಹಾಗೆ ಉಳಿದುಕೊಳ್ಳುತ್ತದೆ. ಇನ್ನೊಂದು ನೋಡಿ, ಎರಡನೇ ಹೊಂಡ ಯಾವುದು? ಹೌದು, ಎರಡನೇ ಹೊಂಡದಲ್ಲಿ ಹಾಕಿದ ವಸ್ತುಗಳು ಯಾವುದು ಮತ್ತೆ ಕಾಣಲಿಲ್ಲ. ಅಲ್ಲಿ ನಿಮಗೆ ಕಾಣ್ತದ? ಕಾಗದದ ಚೂರುಗಳು ಕಾಣ್ತಿವೆಯಾ? ಹಸಿರೆಳೆಗಳು ಕಾಣ್ತಿವೆಯಾ? ಇಲ್ಲ ಅಲ್ವಾ? ಅಲ್ಲಿ ಹಾಕಿದ ವಸ್ತುಗಳು ಯಾವುದು ಕಾಣುವುದಿಲ್ಲ. ಅವುಗಳು ಮಣ್ಣಿನಲ್ಲಿ ಕರಗಿ ಸೇರಿ ಗೊಬ್ಬರವಾಗಿ ಮಣ್ಣಿನೊಂದಿಗೆ ಸೇರಿಕೊಂಡಿದೆ. ಇದು ಕೃಷಿಗೆ ಹಾಗೂ ಸಸ್ಯಗಳಿಗೆ ಸಹಾಯಕವಾಗುವುದು. ಆದರೆ ಪ್ಲಾಸ್ಟಿಕ್ ಸೇರಿದ ಮಣ್ಣು ಉತ್ತಮವಲ್ಲ. ಇಂತಹ ಪ್ಲಾಸ್ಟಿಕ್ ಸೇರಿದ ಮಣ್ಣಿನಲ್ಲಿ ಗಿಡ ಮರಗಳು ಬೆಳೆಯುವುದಿಲ್ಲ, ಕೃಷಿ ಮಾಡಲು ಸಾಧ್ಯವಿಲ್ಲ. ನಾವು ನೀರನ್ನು ಎರೆದರೆ ಅದು ಮಣ್ಣಿನೊಳಗೆ ಪ್ರವೇಶಿಸುವುದಿಲ್ಲ, ಅದೇ ರೀತಿ ಬೇರುಗಳಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಎರೆಹುಳಗಳು ಹೇಳಿವೆ ಅಲ್ವಾ, ಪ್ಲಾಸ್ಟಿಕ್ಗಳಿದ್ದರೆ ಅವುಗಳಿಗೆ ಅವುಗಳ ಕೆಲಸಗಳನ್ನು ಮಾಡಲು ತುಂಬ ಕಷ್ಟ. ಬಿಲಗಳನ್ನು ಮಾಡಿ ವಾಯು ಸಂಚಾರವನ್ನು ಉಂಟು ಮಾಡಲು ಸಾಧ್ಯವಾಗುವುದಿಲ್ಲ. ಇದನ್ನೆಲ್ಲ ತಡೆಯಲು ನಾವೇನು ಮಾಡಬೇಕು? ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ಹಾಗೆ ಮಣ್ಣಿಗೆ ಎಸೆಯಬಾರದು. ಅದೇ ರೀತಿ ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸುವುದು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಕವರಿನ ಬದಲು ಪೇಪರ್ ಕವರ್ಗಳನ್ನು ಉಪಯೋಗಿಸುವುದು, ಪ್ಲಾಸ್ಟಿಕ್ ಗ್ಲಾಸಿನ ಬದಲು ಸ್ಟೀಲ್ ಗ್ಲಾಸ್ಗಳನ್ನು ಅಥವಾ ಪೇಪರ್ ಗ್ಲಾಸ್ಗಳನ್ನು ಉಪಯೋಗಿಸುವುದು. ಹಾ ನೋಡಿ, ಇಲ್ಲಿ ಯಾರು? ನಾವೆಲ್ಲ ಬರೆಯುವ ಒಂದು ಪೆನ್ನು, ಇದಕ್ಕೂ ಏನೋ ಹೇಳಲಿದೆ, ಕೇಳೋಣ. ಗೆಳೆಯರೇ, ನನ್ನನ್ನು ನಿಮಗೆ ಪರಿಚಯವಿದೆಯಲ್ಲವೇ? ಪ್ಲಾಸ್ಟಿಕ್ನಿಂದ ಮಾಡಿದ ನನ್ನನ್ನು ಇಂದು ಹೆಚ್ಚಿನವರು ಉಪಯೋಗಿಸುತ್ತಿದ್ದಾರೆ. ಉಪಯೋಗಿಸಿದ ನಂತರ ಸಾಮಾನ್ಯವಾಗಿ ನಮ್ಮನ್ನು ಬಿಸಾಡುವುದಿಲ್ಲವೇ? ಕೇರಳದ ಪ್ರತಿಯೊಬ್ಬ ಶಾಲಾ ವಿದ್ಯಾರ್ಥಿಯು
ತಿಂಗಳಿಗೊಂದು ಪ್ಲಾಸ್ಟಿಕ್ ಪೆನ್ನನ್ನು ಉಪಯೋಗಿಸುವವರೆಂದು ಭಾವಿಸಿರಿ. ಎಂದರೆ ಒಂದು ವರ್ಷದಲ್ಲಿ 12. ಹಾಗಾದರೆ 40 ಲಕ್ಷದಷ್ಟು ವಿದ್ಯಾರ್ಥಿಗಳು ಒಂದು ವರ್ಷದಲ್ಲಿ ಉಪಯೋಗಿಸುವ ನಮ್ಮ ಸಂಖ್ಯೆಯನ್ನೊಮ್ಮೆ ಯೋಚಿಸಿ ನೋಡಿರಿ. ಓ, ಎಷ್ಟೊಂದು ಭಯಾನಕ. ಹೀಗೆ ನಾವು ಪೆನ್ನನ್ನು ಬರೆದು ಶಾಯಿ ಮುಗಿದ ಮೇಲೆ ಎಸೆಯುತ್ತೇವೆ, ಹೌದಾ? ಹೀಗೆ ಎಸೆಯುವುದರಿಂದ ಏನಾಗ್ತದೆ? ಮಣ್ಣಿಗೆ ತೊಂದರೆ ಆಗುತ್ತದೆ. ಹಾಗಾದರೆ ನಾವೇನು ಮಾಡುವುದು? ಶಾಯಿ ಮುಗಿದ ಮೇಲೆ ರಿಫಿಲ್ಲರನ್ನು ಹಾಕುವುದು, ಅಥವಾ ಶಾಯಿ ತುಂಬಿಸುವ ಪೆನ್ನುಗಳಿವೆ ಅಲ್ವಾ, ಶಾಯಿ ಪೆನ್ನು, ಅದಕ್ಕೆ ಶಾಯಿಯನ್ನು ತುಂಬಿಸಿ ಅದೇ ಪೆನ್ನನ್ನು ಪುನಃ ಉಪಯೋಗಿಸುವುದು. ಇನ್ನು ಪ್ಲಾಸ್ಟಿಕ್ ಉಪಯೋಗಿಸುವುದರಿಂದ ಉಂಟಾಗುವ ತೊಂದರೆಗಳನ್ನು ನಾವೀಗ ಜನರಿಗೆ ತಲುಪಿಸಬೇಕು. ಹೇಗೆ, ಯಾವೆಲ್ಲ ರೀತಿಯಲ್ಲಿ ನಮಗೆ ಈ ವಿಚಾರಗಳನ್ನು ತಿಳಿಸಬಹುದು? ಪ್ಲಕ್ಕಾರ್ಡ್ಸ್ ಮಾಡುವುದರಿಂದ, ಹೌದು, ಪೋಸ್ಟರ್ಗಳನ್ನು ಮಾಡಿ ಅಂಟಿಸಿ, ಇನ್ನು ರ್ಯಾಲಿ ಮಾಡುವುದು, ಪ್ಲಾಸ್ಟಿಕ್ ವಿರುದ್ಧ ರ್ಯಾಲಿ, ಮಣ್ಣನ್ನು ಸಂರಕ್ಷಿಸಿರಿ, ಹೀಗೆ ರ್ಯಾಲಿಯನ್ನು ಮಾಡುವುದು. ಭಾಷಣ, ಇನ್ನು ಹೌದು, ಪದ್ಯಗಳನ್ನು, ಕಥೆಗಳನ್ನು, ಪ್ರಬಂಧಗಳನ್ನು ಬರೆದು ಜನಜಾಗೃತಿಯನ್ನು ಮೂಡಿಸಬಹುದು. ಪ್ಲಾಸ್ಟಿಕ್ ಮುಂತಾದ ವಸ್ತುಗಳಿಂದ ಉಂಟಾಗುವ ಮಲಿನೀಕರಣವನ್ನು ತಡೆಯಲು ನಮಗೆ ಏನೆಲ್ಲ ಮಾಡಬಹುದು? ಈ ಚಟುವಟಿಕೆಯನ್ನು ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯುವುದು. ಇಲ್ಲಿ ನೋಡಿ ಮಕ್ಕಳೇ, ಏನು ಮಣ್ಣು ಸಂರಕ್ಷಣೆಗೆ ಸಂಬಂಧಿಸಿದ ಕೆಲವು ಪೋಸ್ಟರ್ಗಳು. ಇದೇ ರೀತಿ ನೀವು ಕೂಡ ಪೋಸ್ಟರ್ಗಳನ್ನು ಮಾಡಿ ಅಂದಗೊಳಿಸಿ ನಿಮ್ಮ ಟೀಚರಿಗೆ ಕಳುಹಿಸಿಕೊಡುವುದು. ಓಕೆ, ಯಾವ ಮಣ್ಣಿನಿಂದ ಮಣ್ಣಿನ ಪಾತ್ರೆಯನ್ನು ತಯಾರಿಸುತ್ತಾರೆ? ಆವೆ ಮಣ್ಣಿನಿಂದ ಅಲ್ವಾ, ಕ್ಲೇ ಸಾಯಿಲ್. ವೆರಿ ಗುಡ್. ಇಲ್ಲಿ ನೋಡಿ, ಏನಿದು ಮಣ್ಣಿನ ಮಡಿಕೆ, ಆವೆ ಮಣ್ಣಿನಿಂದ ತಯಾರಿಸಿದ ಮಣ್ಣಿನ ಮಡಿಕೆ. ಇದು ನಾನು ಮಣ್ಣಿನ ಪಾತ್ರೆಯನ್ನು ಮಾರಿಕೊಂಡು ಬಂದವರಿಂದ ಖರೀದಿಸಿದ ಮಣ್ಣಿನ ಪಾತ್ರೆ. ಮನುವಿನ ಮನೆಗೂ ಮಣ್ಣಿನ ಪಾತ್ರೆಯನ್ನು ಮಾರಿಕೊಂಡು ಒಬ್ಬರು ಬಂದಿದ್ದಾರೆ, ನೋಡುವ. ಹಾಯ್, ಎಷ್ಟೊಂದು ವಿಧದ ಮಡಿಕೆಗಳು. ಮೀನು ಪದಾರ್ಥ ಮಾಡಲು ಒಂದು ಮಡಿಕೆ ಬೇಕು. ಗುಲಾಬಿ ಗಿಡ ನೆಡಲು ನನಗೂ ಒಂದು ಹೂಕುಂಡ ಬೇಕು. ನನಗೂ ಒಂದು ಸಣ್ಣ ಹೂಕುಂಡ ಬೇಕು. ಒಂದು ಹೂಕುಂಡದ ಬೆಲೆ ಎಷ್ಟು? ಸರ್, ಕೇವಲ 70 ರೂಪಾಯಿ. ಹೋ, ಅದು ಬಹಳ ಹೆಚ್ಚಾಯಿತು. ಸರ್, ಮಣ್ಣು ಸಿಗುವುದಿಲ್ಲ. ಮಣ್ಣಿನಿಂದ ಇದನ್ನು ತಯಾರಿಸುವುದಕ್ಕೆ ಎಷ್ಟು ಕಷ್ಟವಿದೆ ಎಂದು ನಿಮಗೆ ತಿಳಿದಿಲ್ಲವೇ? ಒಂದು ಹೂಕುಂಡದ ಬೆಲೆ ಎಷ್ಟು ಮಕ್ಕಳೇ? 70 ರೂಪಾಯಿ ಅಲ್ವಾ. ನಾನು ಕೂಡ ಈ ಮಡಿಕೆಗೆ 70 ರೂಪಾಯಿಯನ್ನು ಕೊಟ್ಟಿದ್ದೇನೆ. ಎಷ್ಟು ಸಣ್ಣ ಮಡಿಕೆ ಅಲ್ವಾ, ಆದರೆ ಬೆಲೆಯೋ ಹೆಚ್ಚು, 70 ರೂಪಾಯಿ. ಹೀಗೆ ಬೆಲೆ ಹೆಚ್ಚಾಗಲು ಕಾರಣವೇನು? ಮಡಿಕೆ ಮಾರುವವಳು ಹೇಳ್ತಾಳೆ ಅಲ್ವಾ, ಏನು? ಹೌದು, ಮಡಿಕೆ ಮಾಡಲು ಬೇಕಾದ ಮಣ್ಣು ಸಿಗುವುದಿಲ್ಲ. ಮಣ್ಣನ್ನು ಹಣ ಕೊಟ್ಟು ಬೇರೆ ಕಡೆಯಿಂದ ತರಬೇಕಾದ ಅವಸ್ಥೆ. ಆದ್ದರಿಂದ ಮಣ್ಣಿನ ಮಡಿಕೆಗೆ ಬೆಲೆ ಹೆಚ್ಚಾಗಿದೆ. ಮನುವಿಗೆ ಪುನಃ ಒಂದು ಸಂಶಯ. ಈ ಎಲ್ಲ ಪಾತ್ರೆಗಳನ್ನು ಮಣ್ಣಿನಿಂದಲೇ ತಯಾರಿಸಿದ್ದ. ಮಣ್ಣಿನಿಂದ ಹೇಗೆ ಪಾತ್ರೆಗಳನ್ನು ತಯಾರಿಸುವುದು? ನಮಗೆ ಒಂದು ವಿಡಿಯೋವನ್ನು ಮನುವಿಗೆ ತೋರಿಸಿ ಅವನ ಸಂಶಯವನ್ನು ನಿವಾರಿಸುವ. ನೀವು ಕೂಡ ಈ ವಿಡಿಯೋವನ್ನು ನೋಡಿ.
ನೋಡಿದ್ರಲ್ವಾ ಮಣ್ಣಿನಿಂದ ಹೇಗೆ ಮಣ್ಣಿನ ಪಾತ್ರೆಗಳನ್ನು ಮಾಡುತ್ತಾರೆ ಎಂದು. ನಿಮ್ಮ ಪಾಠಪುಸ್ತಕದಲ್ಲಿ ಕೆಲವು ಚಿತ್ರಗಳಿವೆ. ಆ ಚಿತ್ರಗಳಲ್ಲಿ ಕೆಲವು ಮಣ್ಣಿನಿಂದ ತಯಾರಿಸಿದ ವಸ್ತುಗಳು, ಇನ್ನು ಕೆಲವು ಇತರ ವಸ್ತುಗಳಿಂದ ತಯಾರಿಸಿದ ವಸ್ತುಗಳು. ಇದನ್ನು ನೀವು ನೋಡಿ ನಿಮ್ಮ ಪಾಠಪುಸ್ತಕದಲ್ಲಿ ನೀಡಿದ ಪಟ್ಟಿಯಲ್ಲಿ ಬರೆದು ಸೇರಿಸುವುದು. ಸರಿ, ಮಣ್ಣಿನಿಂದ ತಯಾರಿಸಿದ ಯಾವೆಲ್ಲ ವಸ್ತುಗಳನ್ನು ನೀವು ನೋಡಿದ್ದೀರಿ? ಮಣ್ಣಿನ ಮಡಿಕೆ, ಹೂಗಳನ್ನಿಡಲು ಹೂಗುಂಡಗಳು, ಇನ್ನು ಹಂಚು. ಹಂಚು ನೋಡಲಿಲ್ಲ ನೀವು? ಮಣ್ಣಿನಿಂದ ತಯಾರಿಸಿದ ಹಂಚು, ಅಲಂಕಾರ ವಸ್ತುಗಳು, ಆಟಿಕೆಗಳು, ಇನ್ನು ಉಪ್ಪಿನಕಾಯಿ ಹಾಕಿಡಲು ಭರಣಿ, ಮಣ್ಣಿನ ಒಲೆ, ಹೌದು ಇಟ್ಟಿಗೆ, ಇವೆಲ್ಲವನ್ನು ಮಣ್ಣಿನಿಂದ ತಯಾರಿಸುತ್ತಾರೆ. ಇದೇ ರೀತಿ ನೀವು ಕೂಡ ಮಣ್ಣನ್ನು ಸಂಗ್ರಹಿಸಿ ಕೆಲವು ಆಕೃತಿಗಳನ್ನು ಅಥವಾ ಕೆಲವು ವಸ್ತುಗಳನ್ನು ಮಾಡುವುದು. ಒಣಗಿದ ನಂತರ ಅದಕ್ಕೆ ಬಣ್ಣವನ್ನು ಕೊಟ್ಟು ಅಂದಗೊಳಿಸುವುದು. ಈ ಚಟುವಟಿಕೆಯನ್ನು ಮಾಡಬೇಕು ನೀವು. ಓಕೆ, ಗುಡ್. ಮಣ್ಣು ಇಲ್ಲದಿದ್ದರೆ ಏನಾದೀತು? ಏನಾದೀತು ಮಕ್ಕಳು? ಮಣ್ಣು ಇಲ್ಲದಿದ್ದರೆ, ಮಣ್ಣು ಇಲ್ಲದಿದ್ದರೆ ನಾವಿಲ್ಲ. ಮಣ್ಣು ಇಲ್ಲದಿದ್ದರೆ ಗಿಡಗಳು ಬೆಳೆಯಲಾರದು, ಕೃಷಿ ಮಾಡಲು ಸಾಧ್ಯವಿಲ್ಲ ಅಲ್ವಾ? ಇನ್ನು ಜೀವಿಗಳಿಗೆ ಜೀವಿಸಲು ಸಾಧ್ಯವಿಲ್ಲ, ನಮಗೂ ಜೀವಿಸಲು ಸಾಧ್ಯವಿಲ್ಲ. ನಮಗೆ ಬೇಕಾದ ಆಹಾರ ವಸ್ತುಗಳು ಸಿಗಲಾರದು, ಯಾಕೆಂದರೆ ನಾವು ಸೇವಿಸುವ ಎಲ್ಲ ಆಹಾರ ವಸ್ತುಗಳು ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರ ವಸ್ತುಗಳಾಗಿವೆ. ಹೌದಾ? ಅಂದರೆ ಮಣ್ಣಿಗೆ ತುಂಬ ಪ್ರಾಧಾನ್ಯತೆ ಇದೆ. ಹುಲ್ಲಿನಿಂದ ಮರದವರೆಗಿನ ಸಸ್ಯಗಳು, ಸಣ್ಣ ಜೀವಿಗಳಿಂದ ಬೃಹತ್ ಜೀವಿಗಳವರೆಗಿನ ಪ್ರಾಣಿಗಳು ಮಣ್ಣನ್ನು ಆಶ್ರಯಿಸಿ ನೆಲೆ ನಿಂತಿವೆ. ಮನುಷ್ಯರು ಜೀವಿಗಳನ್ನು, ಸಸ್ಯಗಳನ್ನು ಆಶ್ರಯಿಸಿ ಜೀವಿಸುವರು. ಮಣ್ಣಿಲ್ಲದಿದ್ದರೆ ಮನುಷ್ಯನೂ ಸೇರಿದಂತೆ ಎಲ್ಲ ಜೀವಿಗಳ ಅಸ್ತಿತ್ವಕ್ಕೆ ತೊಂದರೆಯಾಗಬಹುದು. ನಮ್ಮ ಮಣ್ಣನ್ನು ನಾವೇ ಸಂರಕ್ಷಿಸಬೇಕು. ಇಂದಿನ ತರಗತಿಯ ಚಟುವಟಿಕೆಗಳನ್ನೊಮ್ಮೆ ನೋಡೋಣ. ಈ ಎಲ್ಲ ಚಟುವಟಿಕೆಗಳನ್ನು ನೀವು ಆದಷ್ಟು ಬೇಗ ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ ಕೊಡುವುದು. ಈ ಪಾಠದಲ್ಲಿ ನಾವು ಮಣ್ಣಿನ ಕುರಿತು ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ಮಣ್ಣು ಉಂಟಾಗುವುದು ಹೇಗೆ, ವಿವಿಧ ರೀತಿಯ ಮಣ್ಣುಗಳು, ಇನ್ನು ಮಣ್ಣಿನ ಫಲವತ್ತತೆ, ಮೇಲ್ಮಣ್ಣು ಎಂದರೇನು, ಮಣ್ಣಿನ ಕೊರೆತೆ ಹೇಗೆ ಉಂಟಾಗುತ್ತದೆ, ಮಣ್ಣಿನ ಕೊರೆತವನ್ನು ಹೇಗೆ ನಾವು ತಡೆಗಟ್ಟಬಹುದು, ಎಲ್ಲ ವಿಚಾರಗಳನ್ನು ನಾವು ಕಲಿತಿದ್ದೇವೆ ಅಲ್ವಾ? ಅದೇ ರೀತಿ ಮಣ್ಣನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ಮಣ್ಣಿಲ್ಲದಿದ್ದರೆ ನಾವಿಲ್ಲ. ಇಲ್ಲಿಗೆ ಈ ಪಾಠವು ಮುಕ್ತಾಯವಾಯಿತು. ಮಣ್ಣಿಲ್ಲದಿದ್ದರೆ ನಾವಿಲ್ಲ. ಬಾಯ್ ಬಾಯ್.